ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ ಇದರ ಪರಿಣಾಮ ನಗರದ ಏರಿಯಾ ಒಂದರ ನಿವಾಸಿಗಳು ಪಾರ್ಕಿಂಗ್ನಿಂದಲೇ ನಿಂದಲೇ ಕಿರಿಕಿರಿ ಅನುಭವಿಸುವಂತಾಗಿದೆ ಏನಿದು ಸಮಸ್ಯೆ ಅಂತ ನೋಡೋಣ ಬನ್ನಿ ಖಾಸಗಿ ವಾಹನಗಳ ಅಡ್ಡಾದಿಡ್ಡಿ ಪಾರ್ಕಿಂಗ್ ರಾತ್ರಿ ಆದರೆ ಕಿರಿಕಿರಿ ಪ್ರಶ್ನೆ ಮಾಡಿದರೆ ಅವಾಸ್ ಬೆಂಗಳೂರಿನಲ್ಲಿ ಟ್ರಾಫಿಕ್ನಷ್ಟೇ ಪಾರ್ಕಿಂಗ್ ಸಮಸ್ಯೆ ಕೂಡ ದೊಡ್ಡ ತಲೆನೋವಾಗ್ತಿದೆ ಅದರಲ್ಲೂ ಕಳೆದ ಕೆಲ ವರ್ಷಗಳಿಂದ ಟೋಯಿಂಗ್ ಕೈಬಿಟ್ಟ ಬಳಿಕ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅನ್ನೋದು ಪ್ರತಿ ರಸ್ತೆಯಲ್ಲೂ ಕೂಡ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಸದ್ಯ ಇದು ನಗರದ ಟ್ರಾಫಿಕ್ಗೂ ಕೂಡ ಕಾರಣವಾಗ್ತಿದೆ ಅತ್ತ ಅಡ್ಡಾದಿಡ್ಡಿಯ ಪಾರ್ಕಿಂಗ್ಗಳು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೂ ಕೂಡ ನಿವಾಸಿಗಳಿಗೆ ತಲೆನೋವನ್ನು ತಂದಿಟ್ಟಿದೆ ಎಸ್ ಸದ್ಯ ಈ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಮಲ್ಲೇಶ್ವರಂ ಕ್ಷೇತ್ರ ವ್ಯಾಪ್ತಿಯ ಶ್ರೀರಾಂಪುರ ಭಾಗದ ಸಮಾನಾಂತರ ರಸ್ತೆಯ ನಿವಾಸಿಗಳು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರುವಂತಹ ಈ ಏರಿಯಾದಲ್ಲಿ ಖಾಸಗಿ ಗೂಡ್ಸ್ ವಾಹನಗಳ ಪಾರ್ಕಿಂಗ್ ಹಾವಳಿ ಹೆಚ್ಚಾಗ್ತಿದೆ ಪ್ರತಿನಿತ್ಯವೂ ಕೂಡ ಎಲ್ಲಂದ್ರಲ್ಲಿ ವಾಹನಗಳನ್ನು ಇಲ್ಲಿ ಪಾರ್ಕ್ ಮಾಡಲಾಗ್ತಿದೆ ಅದು ಕೂಡ ಅಡ್ಡಾದಿಡ್ಡಿಯಾಗಿ ರಾತ್ರಿ ವೇಳೆ ರಸ್ತೆಗಳ ಬದಿಯಲ್ಲಿ ರಸ್ತೆಗಳಿಗೆ ಸೇರಿದ ಹಾಗೆ ವಾಹನಗಳನ್ನು ನಿಲ್ಲಿಸಿ ಹೋಗ್ತಾ ಇರುವ ಕಾರಣ ರಾತ್ರಿ ವೇಳೆ ಈ ಭಾಗದಲ್ಲಿ ಓಡಾಟ ಮಾಡುವ ನಿವಾಸಿಗಳು ಕಿರಿಕಿರಿಯನ್ನು ಅನುಭವಿಸುವಂತಾಗಿದೆ ಇನ್ನು ತಡರಾತ್ರಿಗಳಲ್ಲೂ ಕೂಡ ಬಂದು ಶಬ್ದ ಮಾಡಿಕೊಂಡು ಕಿರಿಕಿರಿ ಉಂಟು ಮಾಡ್ತಾ ಇರುವುದರಿಂದ ನಿವಾಸಿಗಳು ಪಾರ್ಕಿಂಗ್ ಮಾಡ್ತಾ ಇರುವಂತಹ ಖಾಸಗಿ ವಾಹನಗಳ ಮಾಲೀಕರು ಚಾಲಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಖಾಸಗಿ ವಾಹನಗಳ ಪಾರ್ಕಿಂಗ್ ಇಡೀ ಏರಿಯಾದ ನಿವಾಸಿಗಳ ನಿದ್ದೆಯನ್ನ ಗಿಡಿಸ್ತಾ ಇದೆ ಎಲ್ಲಿ ಅಂತೀರಾ ಗಮನಿಸ್ತಾ ಇರಬಹುದು ಇದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿರಂಪುರ ಇರುವಂತಹ ಸಮಾನಾಂತರ ರಸ್ತೆ ಏನಿದೆ ಅದರ ದೃಶ್ಯಾವಳಿಗಳು ಈ ರಸ್ತೆಯಲ್ಲಿ ರಾತ್ರಿ ಆದ್ರೆ ಸಾಕು ಪಾರ್ಕಿಂಗ್ ನ ಖಾಸಗಿ ವಾಹನಗಳು ಅಥವಾ ಎಲ್ಲೋ ಬೋರ್ಡ್ ಗಾಡಿಗಳು ಯಾರ್ಯಾರೋ ಗೊತ್ತಿಲ್ಲದೆ ಇರುವಂತವ್ರೆಲ್ಲರೂ ಕೂಡ ಪಾರ್ಕಿಂಗ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಈ ಭಾಗದ ಜನ ನಿತ್ಯ ರಾತ್ರಿ ಆದ್ರೆ ಸಾಕು ವಾಹನಗಳ ಆ ಬರುವಂತ ವಾಹನಗಳು ಜೊತೆಗೆ ಓಡಾಡುವಂತವರು ಅವರ ಚೀರಾಟ ಕಿರ್ಚಾಟ ಇವುಗಳಿಂದ ನಿದ್ದೆಯಿಂದ ಗೆಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಗಮನಿಸ್ತಾ ಇರ್ಬೋದು ಜೊತೆಗೆ ವಿಚಿತ್ರ ಅಂತ ಹೇಳಿದ್ರೆ ಎಲ್ಲೊಂದ್ರಲ್ಲಿ ಪಾರ್ಕಿಂಗ್ ಅನ್ನ ಮಾಡುವಂತ ಕಾರಣಕ್ಕಾಗಿ ಈ ರಸ್ತೆ ಏನಿದೆ ಇದು ಬ್ಲೈಂಡ್ ಸ್ಪಾಟ್ ಆಗಿ ಆಕ್ಸಿಡೆಂಟ್ ಝೋನ್ ಕೂಡ ಆಗ್ತಾ ಇದೆ ಗಮನಿಸಬಹುದು ನಮ್ಮ ಹಿಂಭಾಗದ ರಸ್ತೆಗಳನ್ನ ತೋರಿಸ್ತೇನೆ ಒಂದು ಎರಡು ಮೂರು ರಸ್ತೆಗಳು ಈ ಒಂದು ರಸ್ತೆಗೆ ಕನೆಕ್ಟ್ ಆಗುತ್ತೆ ಇಲ್ಲೆಲ್ಲವೂ ಕೂಡ ವಾಹನಗಳನ್ನ ನಿಲ್ಲಿಸುವಂತ ಕಾರಣಕ್ಕಾಗಿ ವಾಹನಗಳನ್ನ ನಿಲ್ಲಿಸುವಂತ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬರುವಂತವರು ಬೇ ಒಳ ಒಳ ಮಾರ್ಗಗಳಿಂದ ಅಂದ್ರೆ ಈ ಏರಿಯಾದ ಒಳ ರಸ್ತೆಗಳಿಂದ ಬರುವಂತವ್ರು ಏನಿದ್ದಾರೆ ಅವ್ರಿಗೆ ರಸ್ತೆಗಳಿಗೆ ಅಡ್ಡಲಾಗಿ ವಾಹನಗಳು ನಿಂತಿರುವಂತದ್ದು ಎದುರುಗಡೆ ಬರುವಂತವ್ರು ಇರುವಂತ ಕಾರಣಕ್ಕಾಗಿ ಆಕ್ಸಿಡೆಂಟ್ ಗಳಾಗ್ತಾ ಇರುವಂತದ್ದು ಸಾಮಾನ್ಯವಾಗಿ ಕಂಡು ಬರ್ತದೆ ಸೊ ಇದೇ ಕಾರಣಕ್ಕೆ ಆದಷ್ಟು ಬೇಗ ಇದನ್ನ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಮನವಿ ಮಾಡಿದ್ರು ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗದೆ ಈ ಭಾಗದ ನಿವಾಸಿಗಳನ್ನ ಆಕ್ರೋಶಗಳಿಗೆ ಕಾರಣ ಆಗ್ತಾ ಇದೆ ಇನ್ನು ಈ ಬಗ್ಗೆ ವಾಹನವನ್ನ ಪಾರ್ಕ್ ಮಾಡೋರನ್ನ ಪ್ರಶ್ನೆ ಮಾಡಿದ್ರೆ ನಿವಾಸಿಗಳಿಗೆ ಅಧಿಕೃತವಾಗಿ ಪಾರ್ಕ್ ಮಾಡುವ ಚಾಲಕರೇ ಧಮಕಿ ಹಾಕ್ತಾರಂತೆ ಹೆಚ್ಚಿಗೆ ಮಾತನಾಡಿದ್ರೆ ಚುಚ್ಚೆ ಬಿಡ್ತೀವಿ ಅಂತ ಹೇಳಿ ಭಯ ಬೀಳಿಸ್ತಿದಾರಂತೆ ಈ ಸಂಬಂಧ ಈಗಾಗಲೇ ಅನೇಕ ಬಾರಿ ಸಂಚಾರಿ ಪೊಲೀಸರು ಬಿಬಿಎಂಪಿಗೆ ದೂರ ಕೊಟ್ಟಿದ್ದು ಯಾರೂ ಕೂಡ ಕೇರ್ ಮಾಡ್ತಿಲ್ಲ ಅಂತಾರೆ ಸ್ಥಳೀಯರು ಈಗ ಕಾರ್ನರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಯೆಲ್ಲೋ ಬೋರ್ಡ್ಸ್ ಮೇನ್ ಬೇಸಿಕಲಿ ಇಲ್ಲಿ ಯಾರು ರೆಸಿಡೆನ್ಸ್ ಇದ್ದಾರೆ ಅವರು ಯಾರೂ ಪಾರ್ಕ್ ಮಾಡಲ್ಲ ಅನ್ನೊಂಥರ ಇಷ್ಟು ಪಾರ್ಕಿಂಗ್ ಮಾಡಿ ಬ್ಲೈಂಡ್ ಸ್ಪಾಟ್ಸ್ ಆಗ್ತದೆ ಇದು ಆ್ಯಕ್ಸಿಡೆಂಟ್ ಝೋನ್ ಆಗ್ತದೆ ಸೊ ಸುಮಾರು ಸಲ ನಾವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ನೀವು ನೋಡ ನೋಡಿದ್ರೆ ನೋ ಪಾರ್ಕಿಂಗ್ ಹಾಕಿದ್ದಾರೆ ಆದರೂ ಸಹ ಅವ್ರು ಬರ್ತಿದ್ದಾರೆ ಅವ್ರನ್ನ ನಾವು ಹೋಗಿ ಮಾತಾಡಿದ್ರೆ ನಮಗೆ ಧಮಕಿ ಆಗ್ತಾರೆ ಈ ಎಲ್ಲೋ ಬೋರ್ಡೋರು ಅವ್ರೇನಂತಾರೆ ನಾವು ಮಾಮೂಲಿ ಕೊಡ್ತೀವಿ ಪೊಲೀಸ್ ಅವ್ರಿಗೆ ಅಂತೆಲ್ಲ ಹೇಳ್ತಾರೆ ಸೊ ದಿಸ್ ಈಸ್ ನಾಟ್ ಮಾನಿಟರ್ ಬೇಸಿಕ್ಲಿ ಯಾರ ಕಡೆಯಿಂದನು ಸೊ ಇದೇನೆಂದರೆ ಪ್ರಾಬ್ಲಮ್ ಆಗುತ್ತೆ ಆಗುತ್ತೆ ಇವಾಗ ಬ್ಲೈಂಡ್ ಸ್ಪಾಟ್ಸ್ ಆಗಿದ್ರೆ ಜಾಸ್ತಿ ಒಟ್ಟಾರೆ ತಮ್ಮದೇ ಜಾಗ ಇದ್ರೂ ಕೂಡ ಅನಧಿಕೃತ ಪಾರ್ಕಿಂಗ್ ಹಾವಳಿಯಿಂದ ಈ ಭಾಗದ ನಿವಾಸಿಗಳು ನೆಮ್ಮದಿಯನ್ನು ಕಳೆದುಕೊಳ್ಳುವಂತಾಗಿದೆ ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ರಾಘವ್ ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು